ಸೊ ಆ ಕಾರಣಕ್ಕೆ ಜ್ಞಾನ ಜಗತ್ತನ್ನಾಳುತ್ತೆ. ಜ್ಞಾನವನ್ನು ಗಳಿಸಲಿಕ್ಕೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಒಂದು ಮಾರ್ಗ. ಸಿ ಯು ವಿಲ್ ಬಿಕಮ್ ಅ ಕಂಪ್ಲೀಟ್ ಮ್ಯಾನ್ ದ ಮೂಮೆಂಟ್ ನೀವು ಎಂಡ್ಗೆ ಇಂಟರ್ವ್ಯೂ ಪ್ರಿಪರೇಷನ್ಗೆ ಒಂದ್ ಸಾರಿ ಎರಡ್ ಸಾರಿ ಅಟೆಂಪ್ಟ್ಗಳನ್ನು ಕೊಟ್ಟರೆ ಆ ಮೂಮೆಂಟ್ಗೆ ನೀವು ತಯಾರಾಗಿಬಿಡ್ತೀರಾ. ಅದಾಯ್ತು ಅಂತಂದ್ರೆ ಇಟ್ ಇಸ್ ಯು, ನೋ ಒನ್ ಕ್ಯಾನ್ ಮ್ಯಾಚ್ ಯು, ಅಂಡ್ ಯು ಜಸ್ಟ್ ಡೋಂಟ್ ಕಾಪಿ ಎನಿ ಒನ್. ನನ್ನನ್ನಾಗಲಿ ಹಾಗಿದ್ದೆ ಅಂತ ಅಥವಾ ರಾಜೇಂದ್ರನನ್ನಾಗಲಿ ಭೀಮಾಶಂಕರನ್ನಾಗಲಿ ಸಂತೋಷ್ ಬಾಬು ಆಗಲಿ ಸುಜಿತಾ ಆಗಲಿ, each person has got his own place in the scheme of things. No one matches other. So you develop your own. You should be the hero of your life. You should be the hero of your film. Film anna nodbekadre we imagine ourselves in the place of hero alve. Nanna sneetananna hero anta naan avanta movie maatadidiva. So become hero ellivarige namma police pedigalu helta irthin nanu. How long, how long, yes you say idiyappa at ನಾನು ಅಲ್ಲೇ ಇದ್ದೇ ಓದ್ಬೋದೆ. ಯು ಆರ್ ರೆಡಿ ಕಟಿಂಗ್ ದ ಬ್ರಿಡ್ಜಸ್. ಹಿಂದೆ ನೋಡಿದ್ರೆ ಕಾಲಿಡಲಿಕ್ಕೆ ಜಾಗ ಇಡಬಾರ್ದು, ಅಂತ ವಾತಾವರಣ ನಿರ್ಮಾಡಬೇಕು. ನಾನು 22ನೇ ವಯಸ್ಸಿಗೆ ಬರುವುದರಷ್ಟರಲ್ಲಿ 8 ಉದ್ಯೋಗಗಳಿಗೆ ಅರ್ಹನಾಗಿದ್ದೆ. ನೆವರ್ ಟು ಕೇಳಿದ್ದೆ, ನೆವರ್ ಜಾಯಿಂಡ್ ಹೇಳಿದ್ದೆ. ಹಾಗಂತ ಹಣದ ಅವಶ್ಯಕತೆ ಇರಲಿಲ್ಲ. ನನ್ನಷ್ಟು ಹಣದ ಅವಶ್ಯಕತೆ ಯಾರಿಗೂ ಬಹುಶಃ ಬೇರೆ ಯಾರಿಗೂ ಇರಲಿಲ್ಲ ಅನ್ಸುತ್ತೆ. ವಿ ಹ್ಯಾವ್ ಸೀನ್ ದ ವರ್ಸ್ಟ್ ಬೇಸಿಸ್ ಆಫ್ ಹ್ಯುಮ್ಯಾನಿಟಿ. ಬಟ್ ಯಾವ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ನ ಜೀವನದ ಬಗ್ಗೆ, ನನ್ನ ಹಿನ್ನೆಲೆ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಐ ಆಮ್ ಅ ಸೆಲ್ಫ್ ಮೇಡ್ ಮ್ಯಾನ್. ಸ್ವಯಂ ನಿರ್ಮಾತು ಮತ್ತು ಯಾವತ್ತೂ ಕ್ಲಿಪ್ ಮಾಡಿಲ್ಲ. ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು. ಯಾವ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಹಾ, ಈ ಸಮಸ್ಯೆ ನನ್ನನ್ನು ನೋಡಿ ಬಂದಿದೆ. ಭಗವಂತ ಡೈರೆಕ್ಟರು ವ್ಯಕ್ತಿಗೆ ತಕ್ಕಂತೆ ರೋಲ್ ಕೊಡ್ತಾನೆ ಅಲ್ವೇ, ಅವರವರ ಯೋಗ್ಯತೆಗೆ ತಕ್ಕಂತೆ. ನನ್ನನ್ನು ಈ ಸಾಲ ಈ ಪ್ರಾಬ್ಲಮನ್ನು ನಿಭಾಯಿಸುವ ಶಕ್ತಿ ನನ್ನಲ್ಲಿದೆ, ಅದಕ್ಕೋಸ್ಕರ ಈ ಸಮಸ್ಯೆ ಬಂದಿದೆ. ಇದನ್ನು ನಾನು ಒಂದು ವೇಳೆ ಪರಿಹಾರ ಕಂಡುಕೊಂಡ್ರೆ ಅಷ್ಟು ದೊಡ್ಡ ವ್ಯಕ್ತಿ ನಾನು ಆಗ್ತೀನಿ ಅಂತ ಪದೇ ಪದೇ ನಾನು ಹೇಳ್ಕೊಳ್ತಾ ಇದ್ದೆ. ಆರ್ ಸಿ ರೆಡ್ಡಿ ನಾನು ಓದಿದ್ದು, ಲೆಟ್ ಇಟ್ ಬಿ ಫಾರ್ ನ್ಯೂ ಕಮರ್ಸ್ ಫಾರ್ ಹೊಸಬರಿಗೆ. ಅವು ಕಾನ್ಸಂಟ್ರೇಷನ್, ಕಾನ್ಸಂಟ್ರೇಷನ್ ಹೌ ಇಟ್ ಕಮ್ಸ್ ಚೂ ಮಂತರ್. ಅದು ಒಂದು ಟಿವಿಯಲ್ಲಿ ಬರುತ್ತಲ್ಲ ಕಾರ್ಯಕ್ರಮ ಬೆಳಿಗ್ಗೆ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಪರೀಕ್ಷೆ ಶುರುವಾದ ಸಾಕು ಸ್ವಾಮೀಜಿ ಒಬ್ಬ ಶುರು ಮಾಡ್ತಾನೆ. ಸ್ವಾಮೀಜಿ ನನ್ನ ಹೆಸರು ಬಸವರಾಜ ಸಿದ್ದಪ್ಪ ಬಡಿಗೇರ್ ಅಂತ ಹೇಳಿ ವಿಜಯಪುರದಿಂದ ಫೋನ್ ಮಾಡಾಕತ್ತೇನೆ. ಏನ್ ಓದಿದ್ರು ನನಗೆ ಅರ್ಥ ಆಗೋಲ್ಲ. ಹೆಸರು ಹೇಳ್ತಮ್ಮ ನಿಂದ, ಡೇಟ್ ಆಫ್ ಬರ್ತ್ ಹೇಳಂತ. ಡೇಟ್ ಆಫ್ ಬರ್ತ್ ಅಂದ ತಕ್ಷಣ ನಾನು ಜುಲೈ 23, 1999. ಹೌದಾ, ಮನೆ ಯಾವ ದಿಕ್ಕಾಗೈತೆ ಅಂತ ಕೇಳ್ತಾನ. ಪೂರ್ವ ದಿಕ್ಕು ಬದಲಾಯಿಸಿದ್ರು, ಪಶ್ಚಿಮ ದಿಕ್ಕ. ಬಹಳ ಪಶ್ಚಿಮ ದಿಕ್ಕು ಕುತ್ಕೊಂಡು ಹೋದ ನೀನು ನೋ ನಿನ್ ಬದುಕ ಬದಲಾಗಂತ. ಮಂತ್ರದಿಂದ ಮಾಗಲಿಕಾಯಿ ಉದುರಲ್ಲ, ನೋ ಇಟ್ ಶುಡ್ ಕಮ್ ಫ್ರಮ್ ಇನ್ಸೈಡ್. ಹೈದರಾಬಾದ್ ಸ್ಟಡಿ ಸರ್ಕಲ್ ನನ್ನ ಬ್ಯಾಚ್ಮೇಟ್ಸ್ ಯಾರಾದ್ರೂ ನನ್ನ ಜೊತೆ ಪ್ರಿಪೇರ್ ಆದ್ರೆ ಕೇಳ್ತಾರೆ, ದ ಓನ್ಲಿ ಡಿಸಿಷನ್ ಐ ಟುಕ್ ಐ ಶುಡ್ ಬಿ ದ ಫಸ್ಟ್ ಪರ್ಸನ್ ಟು ಎಂಟರ್ ದಿಸ್ ಲೈಬ್ರರಿ ಅಂಡ್ ದ ಲಾಸ್ಟ್ ಪರ್ಸನ್ ಟು ಕಮ್ ಔಟ್. ಬೆಕ್ಕದ ಸಮಸ್ಯೆಗಳು ಬರೆ ನಾನು ಕೂಡ್ತೀನಿ ಅಂತ ಹೇಳ್ತಿದ್ದೆ. ಪ್ರತಿ ಸಾರಿ ಆಯಾಸವಾದಾಗ, ಪ್ರತಿ ಸಾರಿ ನನಗೆ ನಿರುತ್ಸಾಹ ಬಂದಾಗ, ಇನ್ನೇನು ಅರ್ಥ ಆಗಲ್ಲ ಅಂದಾಗ, ನಾನು ನನ್ನನ್ನೇ ನಾನು ನನ್ನ ಊರು ನೀರಿಂದ ನೆನೆಸ್ಕೊಳ್ತಾ ಇದ್ದೆ, ನನ್ನ ಗದಗ ಜಿಲ್ಲೆ ನೆನೆಸ್ಕೊಳ್ತಾ ಇದ್ದೆ, ನನ್ನ ತಂದೆ ತಾಯಿಗಳನ್ನು ನೆನೆಸ್ಕೊಳ್ತಾ ಇದ್ದೆ, ನನ್ನ ಕನಸುಗಳನ್ನು ನೆನೆಸ್ಕೊಳ್ತಾ ಇದ್ದೆ. ಅದೇ ನನಗೆ ಪ್ರೇರಣೆಯಾಗಿತ್ತು. ಮತ್ತೆ ಓದಲಪ್ಪ, ದೇರ್ ಇಸ್ ನಥಿಂಗ್ ಇಂಪಾರ್ಟೆಂಟ್, ನಥಿಂಗ್ ಬಿಗರ್ ದ್ಯಾನ್ ಯುವರ್ ಓನ್. ಯು ಆರ್ ದ ಬಿಗ್ಗೆಸ್ಟ್ ಎನಿಮಿ ಆಫ್ ಯುವರ್ ಸೆಲ್ಫ್ ಅಂಡ್ ಯು ಆರ್ ದ ಬೆಸ್ಟ್ ಫ್ರೆಂಡ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಅತಿ ಆತ್ಮೀಯ ಸ್ನೇಹಿತ ನೀವೇ, ನಿಮ್ಮ ಅತಿ ದೊಡ್ಡ ಶತ್ರು ಕೂಡ ನೀವೇ. ಸೊ ಯು ಡಿಸೈಡ್ ಅಂಡ್ ಯು ನೋ ಯುವರ್ ಸೆಲ್ಫ್ ಬೆಟರ್ ದನ್ ಎನಿಬಡಿ ಎಲ್ಸ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇಫ್ ಯು ಗಿವ್ ಚಾನ್ಸ್ ಫಾರ್ ಅದರ್ಸ್ ಯು ವಿಲ್ ಬಿಕಮ್ ಅ ಪ್ಯಾಸಿವ್ ಡಿಪೆಂಡೆಂಟ್. ಪ್ಯಾಸಿವ್ ಡಿಪೆಂಡೆಂಟ್ ಆಗಿಬಿಡ್ತೀವಿ ವಿ ಅಂಡ್ ಡೋಂಟ್ ಫಿಯರ್ ಫಾರ್ ಫೇಲ್ಯೂರ್. ವಾಟ್ ಈಸ್ ಫೇಲ್ಯೂರ್? ಇಟ್ ಇಸ್ ನಥಿಂಗ್ ಬಟ್ ಎಡ್ಯುಕೇಷನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ಯಾರು ವಿಫಲತೆಯನ್ನ ಎಸ್ಎಸ್ ಕಾಣಲಿಲ್ಲ ಅಂತ ಅನ್ಕೊಳ್ತಾರೋ ಅವರು ಅತಿ ಹೆಚ್ಚಾಗಿ ಕಷ್ಟವನ್ನ ಪಟ್ಟರೆ ಜೀವನದಲ್ಲಿ ಸಾಧನೆ ಅತಿ ಸುಲಭ. ಸೊ ಆ ಕಾರಣಕ್ಕೆ ನಿಮಗಿರುವ ಎಲ್ಲ ವಾತಾವರಣವನ್ನ ಅನುಕೂಲಕರವಾಗಿ ಕನ್ವರ್ಟ್ ಆಲ್ ದ ಡಿಫಿಕಲ್ಟೀಸ್ ಅಂಡ್ ಚಾಲೆಂಜಸ್ ಆಸ್ ಅಡ್ವೆಂಚರ್ಸ್. ನನ್ನ ಈ ಸಾಹಸ ಗಾಥೆಗಳು, ಸಮಸ್ಯೆಗಳಿಲ್ಲದ ಜೀವನ ಜೀವನವೇ ಅಲ್ಲ. ಸಮಸ್ಯೆಗಳಿರಬೇಕು, ಮುಂದೆ ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಒಂದು ಕತೆ ಇರಬೇಕು, ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಒಂದು ಕತೆ ಇರಬೇಕು. ಹೌದಪ್ಪ ನಾನು ಹೀಗಿದ್ದೆ ಅಂತೇಳಿ. ಸೊ ಹಾಗಾದ್ರೆ ಅದು ಆಯ್ತದೆ. ಅಂಡ್ ದೇರ್ ಆರ್ ಸೋ ಮೆನಿ ವೇಸ್ ಟು ಕ್ರ್ಯಾಕ್ ಇಟ್. ಬಹಳಷ್ಟು ಹಾದಿಗಳಿದೆ. ದೆಹಲಿಗೆ ಹೋಗಲಿಕ್ಕೆ ನೀವು ವಯಾ ಅಸ್ಸಾಂ, ಗುವಾಹಟಿ, ವೆಸ್ಟ್ ಬೆಂಗಾಲು ಹೋಗ್ಬೋದು, ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ ಮೇಲೂ ಹೋಗ್ಬೋದು, ಈ ಕಡೆ ಮತ್ತೆ
ವಾಪಸ್ಸು ವಾಪಸ್ ಡೆಲ್ಲಿಗೆ ಬರ್ಬೋದು. ರೂಟ್ಗಳು ಬಹಳಷ್ಟು ಇದೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಕನ್ವೀನಿಯನ್ಸ್ ಮೇಲೆ, ನಿಮ್ಮ ಅವೈಲಬಿಲಿಟಿ, ನಿಮ್ಮಲ್ಲಿರ್ತಕ್ಕಂಥ ರಿಸೋರ್ಸ್ಗಳ ಮೇಲೆ ಅದು ನಿರ್ಧಾರ ಆಗುತ್ತೆ. ನಾನು ಯಾವ ಫ್ಲೈಟ್ ಅಂತ ತೆಗೆದುಕೊಳ್ಳಿ, ಫ್ಲೈಟ್ ತೆಗೆದುಕೊಂಡು ಹೋಗ್ಲಿಕ್ಕೆ ನನಗೆ ತಾಕತ್ ಇದೆಯಾ, ಲೆಟ್ ಮಿ ಟೇಕ್ ಅ ಫ್ಲೈಟ್. ಅದೇನು ಇಂದೋರ್ ಹೋಗಿ ಸ್ಟಾಪ್ ಮಾಡಿ ಹೋಗ್ತಕ್ಕಂಥ ಫ್ಲೈಟ್ ತಗೊಳ್ಳ, ಟ್ರೈನ್ ತಗೊಳ್ಳ, ಬೈ ಬಸ್ ಹೋಗ್ಲ, ಬೈ ರೋಡ್ ಹೋಗ್ಲ, ಅಥವಾ ನಡ್ಕೊಂತ ಹೋಗ್ಲ, ಒಟ್ಟು ದೆಹಲಿಗೆ ನೀವು ಸೇರ್ಬೇಕು. ಅದು ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗಿದೆ. ಸೊ ದೇರ್ ಆರ್ 100 ವೇಸ್ ಟು ಕ್ರ್ಯಾಕ್ ಯು ಪಿ ಎಸ್ ಸಿ. ಹೌ ಫಾರ್ ಯುವರ್ ಜೀನ್ ಇಸ್, ನಿಮ್ಮ ಆ ಉತ್ಕಟ ಇಚ್ಛೆ ಎಷ್ಟೊಂದು ಗಟ್ಟಿಯಾಗಿದೆ, ಎಷ್ಟೊಂದು ಪ್ರಬಲವಾಗಿದೆ ಅನ್ನೋದು ಈಗ ಹೊಸ ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ನೋಡಬೇಕು ಅಂತ ಹೇಳಿ ನಾವು ಯಾವ ರೀತಿ ಡಿಸೈಡ್ ಮಾಡ್ತೀವಿ. ಬೆಳಿಗ್ಗೆ ತೋರ್ತೀವಿ, ಕ್ಯೂ ಹಸ್ತೀವಿ, ಬಾಲ್ಕನಿ ಬ್ಲಾಕ್ ಅಲ್ಲಿ ಇದ್ರೂ ಕೂಡ ಟಿಕೆಟ್ ಅನ್ನು ಕೊಂಡ್ಕೊಂಡು ನೋಡ್ತೀವಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಫಾರ್ ಯು ಆರ್ ಡಿಟರ್ಮೈನ್ಡ್ ಆರ್ ಫರ್ಮ್ ಅಬೌಟ್ ಇಟ್ ಅಂತ ಹೇಳಿ. ಸೊ ಆ ನಿಮ್ಮ ಕನಸಿಗೋಸ್ಕರ ಕಷ್ಟವನ್ನು ಪಡಲೇಬೇಕು. ದಿಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಆಮೇಲೆ ನಿಮ್ಮದೇ ಆದ ವಿಧಾನದಲ್ಲಿ ಇದನ್ನ ಮಾಡಬೇಕು. ಡೋಂಟ್ ಬ್ಲಫ್. ಇಲ್ಲಿ ನೀವು ಚೀಟ್ ಮಾಡ್ಕೊಂಡ್ರೆ ನಿಮಗೆ ನೀವೇ ಚೀಟ್ ಮಾಡ್ಕೊಂಡಾಗತ್ತೆ. ಸೊ ಮೆನಿ ಪರ್ಸನ್ಸ್ ಹೂ ಆರ್ ಟಾಪರ್ಸ್ ಅಂಡ್ ದೇ ಹ್ಯಾವ್ ಫೇಲ್ಡ್ ಅಟರ್ಲಿ ಫೇಲ್ಡ್ ಇನ್ ದ ಫೀಲ್ಡ್ಸ್. ಬಹಳ ಹೈಫೈ ಮಾಡಿ ಶೋಕಿಯಾಗಿ ಎಸಿಯಿಂದ ಬಂದವರೆಲ್ಲ ಫೀಲ್ಡ್ ಅಲ್ಲಿ ಹೋಗಿದ್ದಾರೆ. ಹೂ ಫೇಲ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪಲ್ಸ್ ಆಫ್ ದ ಪೀಪಲ್. ಶಿವಮೊಗ್ಗ, ಕರ್ನಾಟಕ, ಮಧ್ಯಪ್ರದೇಶ್, ಜಲ್ಗುರಿ, ಚಂದ್ರಾಪುರ್, ಗಡ್ಚಿರೋಲಿ ಅನ್ನೋ ಯಾವ ಜಿಲ್ಲೆಯಲ್ಲಿ ನಾವಿದ್ದೀವೋ ಆ ಜಿಲ್ಲೆಯ ಜನರ ನಾಡಿ ಬಿಡಿತವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅವರ ಬೇಕು ಬೇಡಿಕೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ ಅ ಅಡ್ಮಿನಿಸ್ಟ್ರೇಷನ್ ಇಫ್ ವಿ ಡೋಂಟ್ ಡಿಸ್ಚಾರ್ಜ್, ನಮ್ಮ ಎಲ್ಲ ಜ್ಞಾನವೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಸೊ ಅದಕ್ಕೆ ಫೀಲ್ಡ್ ಯುವರ್ ರ್ಯಾಂಕ್ ಡಸಂಟ್ ಮ್ಯಾಟರ್, ಅಲ್ಟಿಮೇಟ್ಲಿ ಹೌ ಯು ಪರ್ಫಾರ್ಮ್ ದ ಫೀಲ್ಡ್ ದಟ್ ಡಿಸೈಡ್ಸ್. ಜನರ ಜೀವನದಲ್ಲಿ ಸಾಧ್ಯವಾದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ನಮ್ಮ ಪ್ರಯತ್ನಗಳಾಗಬೇಕು. ವಿ ಆರ್ ಆ ನಮ್ಮ ಹುಡುಗ ಸುರೇಶ್ ಹೇಳಿದಂಗೆ ವಿ ಹ್ಯಾವ್ ಟೇಕನ್ ದ ಓತ್ ಜನರಿಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಆಸ್ ಸೋ ಮೆನಿ ಪೀಪಲ್ ಯು ಮೈಟ್ ಆಸ್ಕ್ ಆರ್ ಯು ಫುಲ್ಫಿಲಿಂಗ್ ಇಟ್, ಐ ಡೋಂಟ್ ಹ್ಯಾವ್ ದ ಕರೇಜ್ ಟು ಸೇ ಯೆಸ್. ನನಗೆ 7 ವರ್ಷಗಳ ನನ್ನ ಈ ಸೇವಾ ನಾಗರಿಕ ಸೇವೆಯಲ್ಲಿ ನನಗೆ ಇವತ್ತು ನಾನು ಯಾರಿಗೂ ಹೆದರದೆ ಎದೆಗುಂದದೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ನನ್ನಲ್ಲಿ ಧೈರ್ಯ ಉಳಿದಿಲ್ಲ. ನಾವು ಕೇಳಿದರೆ ಪೊಲಿಟಿಷಿಯನ್ಸ್ ಮಾತುಗಳನ್ನ ಕೇಳಿದರೆ ಇಷ್ಟ ಆಗಿದ್ದಾರೆ. ಹೀಗೆ ಸ್ಟ್ರೇಟ್ ಇದ್ದವರು ಕಾನೂನಿನ ಅಡಿಯಲ್ಲೇ, ಕಾನೂನಿನ ಪರಿಮಿತಿಯಲ್ಲೇ ಅವರನ್ನ ಕೇಳಿ ಇಷ್ಟ ಮಾಡಿದ್ದಾರೆ. ಇನ್ ಬೆಂಡ್ ಆಗಿಲ್ಲ, ವಿ ನೆವರ್ ನಾವು ಅವರಿಗೆ ಸೇಲ್ಸ್ ಆಗಲಿ ಅವರು ಸ್ವಾಮಿ ಕೇಳಿರುವುದು ಸತ್ತಿದೆ ಮಾಡ್ತಾರೆ. ಕರೆಕ್ಟ್ ಆಗಿದ್ರೆ ಇಮಿಡಿಯೇಟ್ಲಿ ಅವರಿಗೆ ರಿಪೋರ್ಟ್ ಮಾಡಿದ್ದಾರೆ, ಇಲ್ಲವೇ ವಾಪಸ್ ಗುದ್ದಾಡಿದ್ದಾರೆ, ಬಹಳಷ್ಟು ಜನರಿಗೆ ಹೇಳಿದ್ದಾರೆ. ಹಾಗಾಗಿ ಬಹಳ ಕೆಟ್ಟವರು ಕೂಡ ನಾವಾಗಿದ್ದೇವೆ. ದಟ್ ಡಸಂಟ್ ಮ್ಯಾಟರ್. ಇನ್ನೊಂದು ಆಪ್ಷನ್, ಕರಿಯರ್ ಆಪ್ಷನ್ ಅಂತ ಹೇಳಿ ಮುಗಿಸ್ಬಿಡ್ತಾನೆ. ಯು ನೋ ಹೌ ಮೆನಿ ಆಪ್ಷನ್ಸ್ ಆಸ್ ಅ ಆಲ್ ಇಂಡಿಯಾ ಸರ್ವೆಂಟ್ ವಿ ಹ್ಯಾವ್ ಗಾಟ್. 6 ವರ್ಷಗಳ ಬೇಸಿಕ್ ಸರ್ವಿಸ್ ಆದ್ಮೇಲೆ ನೌ ಐ ಆಮ್ ಎಲಿಜಿಬಲ್ ಫಾರ್ ಸೆಂಟ್ರಲ್ ಡೆಪ್ಯೂಷನ್. ಎಷ್ಟು ಇಲಾಖೆಗಳು, ಸುಮಾರು 28 ಇಲಾಖೆಗಳಿಗೆ ನಾನು ಭಾರತ ಸರ್ಕಾರ ಸೇವೆಗೆ ನಾನೇ ಹೋಗ್ಬೋದು. ಇಫ್ ಸಂಬಡಿ ಡಸಂಟ್ ಲೈಕ್ ಮೀನ್ ಶಿವಮೊಗ್ಗ ಟುಮಾರೋ, ಐ ಕ್ಯಾನ್ ಗೋ ಅಂಡ್ ಮೈ 60% ಅಲೌನ್ಸ್ ಇಟ್ಗೆ ಆಗುತ್ತೆ. ಇಫ್ ಐ ಗೋ ಟು ಮೈ ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್, ರಾ, ಐ ಬಿ, ಸಿ ಬಿ ಐ, ಇಡಿ, ವಾಟ್ ನಾಟ್, ಐ ಎನ್ ಜಿ ಸಿ, ಇಂಟರ್ನೆಟ್, UN ಪೀಸ್ಕೀಪಿಂಗ್ ಫೋರ್ಸ್, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಪೊಲಿಟಿಕಲ್ ಕ್ಲಚಸ್ ಇಂದ ಹೊರಬಂದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ, ಸಂವಿಧಾನದಲ್ಲೇ ಇಷ್ಟೊಂದು ಭದ್ರತೆಯನ್ನು ನಮಗೆ ಒದಗಿಸಿದ್ದಾರೆ, ನಮಗೆ ಅಷ್ಟೊಂದು ಸುಭದ್ರತೆಯನ್ನು ಕೊಡ್ತಾರೆ. ಒಂದು ಸಾರಿ IAS IPS ನೀವು ಆದ್ರೆ ನಿಮ್ಮ 3 at least 2 ಜನರೇಷನ್ಗಳ ಬದುಕು ಸುರಕ್ಷಿತ. ನೀವು ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಆರಾಮ್ಸೆ ನೋಡಿಕೊಳ್ಳುವಷ್ಟು ನ್ಯಾಯಯುತವಾದ ಮಾರ್ಗದಲ್ಲಿ ಬದುಕಿದ್ರೂ ಕೂಡ ಅಷ್ಟೊಂದು ಸುರಕ್ಷತೆ ಈ ಸೇವೆಯಲ್ಲಿದೆ. ಅದಕ್ಕೆ ಇದಕ್ಕೆ ಅತ್ಯುನ್ನತ ನಾಗರಿಕ ಸೇವೆ ಅಂತ ಹೇಳಿ ಭಾರತ ದೇಶದಲ್ಲಿ ಕರೆಯಲ್ಪಡುತ್ತೆ. ಸೊ ಲೆಟ್ ದಟ್ ಬಿ ಯುವರ್ ಟೆಂಪ್ಟೇಷನ್. ಇದು ನಿಮ್ಮ ಟೆಂಪ್ಟೇಷನ್ ಆಗಬೇಕು. ನನಗೆ ಇಷ್ಟೊಂದು ಇಮ್ಯುನಿಟಿ ಇದೆ, ನನಗೆ ಇಷ್ಟೊಂದು ಭದ್ರತೆ ಇದೆ, ಯಾವುದೇ ರಾಜಕಾರಣಿ ಕೆಲಸ ಮಾತನ್ನ ಕೇಳದೆ ನಾನು ಕೆಲಸ ಮಾಡಬಹುದು ಅನ್ನೋದು ಟೆಂಪ್ಟೇಷನ್ ಆಗಲಿ. ನನಗೆ ಕಾರ್ ಸಿಗುತ್ತೆ, ದೊಡ್ಡ ಬಂಗಲೆ ಸಿಗುತ್ತೆ, ಹಾಗ ಅಂತ ಬಂದ್ರೆ ಡೆಫಿನೆಟ್ಲಿ ಯು ವಿಲ್ ರಿಗ್ರೆಟ್. ನಿಜವಾಗಿ ಸಂತೋಷವಾಗಿ ನಮ್ಮ ಸ್ಯಾಲ್ರಿ ಏನು ಬಹಳ ಇಲ್ಲ. ನಾಲ್ಕು ಟೈಮ್ ನಾಲ್ಕು ಪಟ್ಟು ಹೆಚ್ಚಿಗಿದ್ದದ. ಇವನ್ ನಮ್ಮ ಸುಜಿತ ಸಿ ಯು ಟು ಗೆಟ್ ಆಲ್ಮೋಸ್ಟ್ ಒಂದು 2-3 ಲಕ್ಷ ರೂಪಾಯಿ ಸಂಬಳ ಇತ್ತ ಹುಡುಗಿಗೆ, ಬಿಟ್ಟು ಇವಾಗ ಕೇವಲ 40-50 ಸಾವಿರ ರೂಪಾಯಿ ಸಂಬಳ ತಗೊಂಡಿದ್ದಾರೆ. ವಿ ಆರ್ ನಾಟ್ ಹಿಯರ್ ಟು ಅರ್ನ್ ಮನಿ, ಬಟ್ ಇಷ್ಟು ಬಂದೇ ಬರ್ತದೆ ಒಂದು ಕಾಲಕ್ಕೆ.
ಸೊ ಸರ್ವಿಸ್ ಓರಿಯಂಟೇಷನ್ ಇಂದ ಬರಬೇಕು. ಅದಕ್ಕೇನೆ ದಿಸ್ ಇಸ್ ನಾಟ್ ಅ ಜಾಬ್, ನೌಕರಿ ಅಲ್ಲ ಇದು. ದಿಸ್ ಇಸ್ ಇಂಡಿಯನ್ ಪೊಲೀಸ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದು ನೌಕರಿ ಅಲ್ಲ, ಇಲ್ಲಿ ಅಧಿಕಾರಶಾಹಿ ದಬ್ಬ ಮಾಡ್ಲಿಕ್ಕಲ್ಲ, ಬದಲಾಗಿ ನಾವಿರುವುದು ಜನರ ಸೇವೆ ಮತ್ತು ರಕ್ಷಣೆಗಾಗಿ ಅನ್ನೋದನ್ನ ಪದೇ ಪದೇ ನೆನಪಿಸ್ಕೊಳ್ತಾ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾದ್ರೆ ವಿಲ್ ಟೇಕ್ ಡಿಸಿಷನ್ ಇನ್ ಫೇವರ್ ಆಫ್ ಪೂವರ್ ಪೀಪಲ್. ಅದು ಸಂವಿಧಾನವೇ ಹೇಳುತ್ತೆ, ವೆನ್ ವಿ ಆರ್ ಇನ್ ಡೈಲೆಮಾ, ಸಮತೂಕಗಳು ಬಂದಾಗ ಯಾರ ಪರವಾಗಿ ನಾವು ನಿಲ್ಲಬೇಕು? ದಲಿತರ ಪರ, ನೊಂದವರ ಪರ, ಯಾರಿಗೆ ಅನ್ಯಾಯವಾಗಿದೆಯೋ ಆ ಬಡವನ ಪರ ನೀ ಅಂತ ಸಂವಿಧಾನ ಹೇಳಿಕೊಡುತ್ತೆ. ಹಾಗಾಗಿ ಅಂತ ಕೆಲಸವನ್ನು ಮಾಡಲಿಕ್ಕೆ ದಿಸ್ ಇಸ್ ಅ ಗಾಡ್ ಸೆಂಟ್ ಅಪಾರ್ಚುನಿಟಿ. ನೀವು ಒಬ್ಬ ದೊಡ್ಡ 100 crore ಟರ್ನ್ ಓವರ್ ಮಾಡ್ತಕ್ಕಂಥ ಒಬ್ಬ ವ್ಯಾಪಾರಿ ಆದರೆ ಇದನ್ನು ಮಾಡುವ ಅವಕಾಶ ನಿಮಗಿಲ್ಲ. ಬಹಳಷ್ಟು ದೊಡ್ಡ ಇನ್ನೊಬ್ಬ ಏನೋ ಬೇರೆ ಬೇರೆ ಆದರೂ ಕೂಡ ಇದನ್ನು ಮಾಡುವ ಅವಕಾಶಗಳು ಸಿಗಲ್ಲ. ಇಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗಾಗಿ IAS IPS ಅಧಿಕಾರಿಗಳು ತಾವು ಆಗಬೇಕು. IAS IPS ಅಲ್ಲದೆ ಅಲೈಡೆಡ್ 24 ಸರ್ವಿಸಸ್, IAS IPS ಫಾರಿನ್ ಸರ್ವಿಸ್, IRS IT ರೈಲ್ವೆಯನ್ನು ಹೊರತುಪಡಿಸಿಯೂ ಕೂಡ ಇನ್ನುಳಿದ 24 ಸೇವೆಗಳಿಗೆ ನೀವು ಇದರಲ್ಲಿ ಅರ್ಹರು. ಒಂದೇ ಪರೀಕ್ಷೆಯಲ್ಲಿ ಇಷ್ಟೊಂದು ಉದ್ಯೋಗಾವಕಾಶ ಕೊಡುವ ಇಂಪಾರ್ಷಿಯಲ್ ಟ್ರಾನ್ಸ್ಪರೆಂಟ್ ಪರೀಕ್ಷೆ UPSC ಪರೀಕ್ಷೆಯೊಂದೇ. ಸೊ ಆ ಕಾರಣಕ್ಕಾಗಿ ನಾವೆಲ್ಲ 20 rupees ನಾವು ರಿಸರ್ವೇಷನ್ ಕಡೆಗಳಲ್ಲಿ ಬರ್ತಾ ಅಪ್ಲಿಕೇಶನ್ ಅಲ್ಲಿ IPS ಆದವರು ನಾವು. ರಿಸರ್ವೇಷನ್ ಬಗ್ಗೆ ಬಹಳಷ್ಟು ಜನ ಇದನ್ನು ಮಾಡ್ತಾರೆ, ಡೋಂಟ್ ಫೀಲ್ ಬ್ಯಾಡ್. 50% ಆಫ್ ರಿಸರ್ವೇಷನ್ ಇಸ್ ದೇರ್, ದಟ್ ನಾಟ್ ಓನ್ಲಿ ಫಾರ್ SC ST, OBC 32%. ದಟ್ ಇಸ್ ಬೆಟರ್ ಇಫ್ ಇಟ್ ಇಸ್ ರೆಕಾರ್ಡ್ ಆಗ್ತಾ ಇದೆ, ಅದಕ್ಕಾಗಿ ಏನು ಹೇಳಲಿಕ್ಕಾಗಲ್ಲ. ಅದನ್ನೆಲ್ಲ ಪಾಲಿಸಿ ಡಿಸಿಷನ್ ಆಮೇಲೆ ತೆಗೆದುಕೊಳ್ತಾರೆ. ಅದನ್ನು ತೆಗೆದುಬಿಟ್ಟು ಬಡವರಿಗೆ, ಬಡತನದ ಆಧಾರದ ಮೇಲೆ ಎಲ್ಲ ವರ್ಗದವ್ರಿಗೂ ಕೊಟ್ಟರೆ ಒಳ್ಳೆಯದು ಅನ್ನೋದು ಎಲ್ಲರೂ ಚರ್ಚೆ. ಅದನ್ನ ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ನೋಡಿಕೊಳ್ಳಲಿ. ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ವ್ಯವಸ್ಥೆಯಲ್ಲಿ ಮಾಡಿರುವ ಪ್ರತಿ ಕಾನೂನು ಕೂಡ ಅತಿ ಬುದ್ಧಿವಂತರು ಸೇರಿ ಮಾಡ್ತಾರೆ. ಆ ಬುದ್ಧಿವಂತರ ಪೈಕಿ ನೀವು ಆಗಲಿ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ವಿ ವಿಶ್ ಯು ಆಲ್ ದ ಬೆಸ್ಟ್. ಅಗೇನ್ ಐ ಆಮ್ ಟೆಲಿಂಗ್, ವಿ ಹ್ಯಾವ್ ಇನ್ವೆಸ್ಟೆಡ್ ಅವರ್ ಹೋಲ್ ಡೇ ಫಾರ್ ಯುವರ್ ಫ್ಯೂಚರ್ ಪರ್ಪಸ್. ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಮ್ಮ ಒಂದು ದಿನ ಅಮೂಲ್ಯವಾದ ದಿವಸವನ್ನು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಬಂಡವಾಳವಾಗಿ ನಾವು ಹೂಡಿದ್ದೇವೆ. ಅಂಡ್ ವಿ ಎಕ್ಸ್ಪೆಕ್ಟ್ ರಿಟರ್ನ್ಸ್. ನಾವು ನಮಗೆ ಕೂಡಿದ ಬಂಡವಾಳಕ್ಕೆ ನಮಗೆ ಫಲವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತೇವೆ. ಯಾವ ರೂಪದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿ ಭಾಗವಹಿಸಿದ ಇಂಥ ಒಂದು ಸಭೆ ನಡೆದಾಗ ಹೀಗಾಗಿತ್ತು. ನಾವು IAS ಆದ್ವಿ, IPS ಆದ್ವಿ ಅಂತ ಹೇಳಿ ಒಂದು 20 ಒಂದು 800 ಇದ್ದೀರಾ ಇವತ್ತು, 80 800 ಆದಂತೂ ಅದು ವರ್ಲ್ಡ್ ರೆಕಾರ್ಡ್. ಅದಾಗಕ್ಕಿಲ್ಲ, ಬಹುಶಃ ಆಗುತ್ತೋ ಇಲ್ಲೋ, ಆಗಲಿ ಅನ್ನೋದು ನನ್ನ ಆಸೆ. ಐ ಆಮ್ ಪೆಸಿಮಿಸ್ಟ್, ನಾನು ಬಹಳ ಆಶಾವಾದಿ. ನಾನು ಆಶಾವಾದಿ. ಐ ಆಲ್ವೇಸ್ ಸಿ ಪ್ಲಸ್ ಅಂಡ್ ಎಸ್ ಇನ್ ಎವ್ರಿ ಕ್ವಶನ್. ಐ ಆಲ್ವೇಸ್ ಸಿ ಗುಡ್ ಥಿಂಗ್ ಇನ್ ಎವ್ರಿಥಿಂಗ್. ಹಾಗಾಗಿ ನಿಮ್ಮಲ್ಲಿ ಅಟ್ಲೀಸ್ಟ್ 80 ಆದರೂ ಕೂಡ IAS IPS ಅಧಿಕಾರಿಗಳು ಹೊರಹೊಮ್ಮಲಿ. ಹಾಗಾದಾಗ ಮಾತ್ರ ನಮ್ಮ ನಂದನ್ ಶಿಕ್ಷಣ ಸಂಸ್ಥೆಯವರ ಕಾರ್ಯಕ್ರಮವನ್ನು 2 ಕಾಲ ತಡ ಹಿಡಿದಿದ್ದಕ್ಕೂ ಕೂಡ ಆ ತಾಯಂದಿರು ಶಾಪ ಹಾಕದೆ ನಮ್ಗೆ ಒಳ್ಳೇದಾಗ್ತದೆ. ಸೊ ಹಾಗಾಗಿ ಒಳ್ಳೇದಾಗಲಿ. ವಿ ವಿಶ್ ಯು ಆಲ್ ದ ಬೆಸ್ಟ್. ಶಿವಮೊಗ್ಗ ಜಿಲ್ಲಾಡಳಿತದ ವತಿಯಿಂದ ನಿಮಗೆ ಅತ್ಯಂತ ಶುಭ ಕೋರಿ, ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನಿಮಗೆ ಶುಭ ಕೋರ್ತವೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೋಸ್ಕರ ಕೋರ್ಣ ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ರವಿ ಡಿ ಚರಣ್ ರವರ ಮಾರ್ಗದರ್ಶನವನ್ನು ಮಾಡಿದಂತಹ ನಿರ್ಭಯಾನಂದ ಸ್ವಾಮೀಜಿಯವರು ಒಂದು ಉಪನ್ಯಾಸವನ್ನ ಇದೇ ತಿಂಗಳ 18 ಶನಿವಾರ ಸಂಜೆ 6 ತುಂಬಾ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ದಯಮಾಡಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಾಟರ್ಡೆ 18th evening 6:00 ಇಲ್ಲೇ ರಂಗಮಂದಿರದಲ್ಲಿ ಕಾರ್ಯಕ್ರಮ. Thank you.
ನಂದನ ಶಿಕ್ಷಣ ಸಂಸ್ಥೆಯ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರವು ಮಾಡ್ಕೊಡ್ತಾ ಇದ್ದೇವೆ. ಎಲ್ಲ ತಾಯಂದಿರು ಮತ್ತೆ ಶಾಲೆಯ ಶಿಕ್ಷಣ ವರ್ಗದ ಎಲ್ಲ ಹಿರಿಯರಿಗೆ ನಾನು ಕ್ಷಮೆಯನ್ನು ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿದ್ದೀನಿ.